ಇನ್ನು ಒಂದು ತಿಂಗಳಲ್ಲಿ ಲಂಡನ್ನಿಂದ ಬಂದಂತಹ ಬಸವೇಶ್ವರ ಪುತ್ಥಳಿಯನ್ನ ಗಾಂಧಿ ಪಾರ್ಕ್ನಲ್ಲಿ ಸಚಿವ ಸಂಪುಟದ ಅನುಮತಿ ಪಡೆದು ಸ್ಥಾಪಿಸಲಾಗುವುದು ಎಂದು ಸಚಿವ ಈಶ್ವರಪ್ಪ ತಿಳಿಸಿದರು. ಸ್ಟ್ಯಾಚ್ಯೂ ಮಾಡಬೇಕು ಅಂತ ಆಸಕ್ತಿ ಅವರು ಇಂದು ಮಾಧ್ಯಮಗಳಿಗೆ ಮಾತನಾಡಿ ನಗರಾಭಿವೃದ್ಧಿ ಸಚಿವ ಬಿ ಬಸವರಾಜು ಅವರು ಶಿವಮೊಗ್ಗಕ್ಕೆ ಭೇಟಿ ನೀಡಿದಾಗ ಒಂದೊಂದು ಕೊಡುಗೆ ನೀಡಿದ್ದಾರೆ. ಮೊದಲ ಬಾರಿಗೆ ಯೋಗ ಭವನಕ್ಕೆ 4 ಕೋಟಿ ಹಣದಲ್ಲಿ ನಿರ್ಮಾಣಕ್ಕೆ ಅನುಮತಿ ನೀಡಿದರು. ಎರಡನೇ ಬಾರಿ ಶಿವಮೊಗ್ಗಕ್ಕೆ ಬಂದಾಗ 2.5 ಕೋಟಿ ಹಣದಲ್ಲಿ ನಗರದ 15 ಪಾರ್ಕ್ ಅಭಿವೃದ್ಧಿಗೆ ಅನುಮತಿ ನೀಡಿ ಪರಿಸರವಾದಿಗಳ ಸಹಯೋಗದಲ್ಲಿ ಕಾಮಗಾರಿ ನಡೆಯುತ್ತಿದೆ ಎಂದು ಅಪ್ಪರ್ ತುಂಗಾ ಚಾನೆಲ್ನ ಎರಡೂ ಕಡೆ ಗ್ರೀನರಿಗೆ ಅನುಮತಿ ನೀಡಿದ್ದು ಅದಕ್ಕೆ 128 ಕೋಟಿ ವೆಚ್ಚದಲ್ಲಿ ಹಸಿರೀಕರಣ ಮಾಡಲು ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ಶಿವಮೊಗ್ಗ ನಗರದ ಹೊರಭಾಗಗಳಲ್ಲಿ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಲು 96 ಕೋಟಿ ಬಿಡುಗಡೆ ಮಾಡಲು ಸಹ ಒಪ್ಪಿಗೆ ನೀಡಿದ್ದಾರೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಮೇಯರ್ ಸುನಿತಾ ಅಣ್ಣಪ್ಪ, ಸೂಡಾ ಅಧ್ಯಕ್ಷ ಎಸ್ಎಸ್ ಜ್ಯೋತಿ ಪ್ರಕಾಶ್, ಆಯುಕ್ತ ಚಿದಾನಂದ ವಟಾರೆ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಶಿವಮೊಗ್ಗ ನಗರದ ಜನರ ಎಲ್ಲರದೂ ಅಪೇಕ್ಷೆ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಆಸಕ್ತಿ ತೋರಿಸಿದ್ದಾರೆ. ಈಗಾಗಲೇ ನಗರಾಭಿವೃದ್ಧಿ ಸಚಿವರು ಅದೇ ಜಾಗಕ್ಕೆ ಬಂದು ಈಗ ನಿಂತಿದ್ದೇವೆ. ಮುಕ್ಕಾಲ್ಪಾಲು ಇದೇ ಕ್ಯಾಬಿನೆಟ್ನಲ್ಲಿ ಆ ಒಂದು ಬಸವೇಶ್ವರ ಸ್ಟ್ಯಾಚ್ಯೂನ ಇಡಬೇಕು ಅನ್ನೋ ತೀರ್ಮಾನವನ್ನು ತಗೋತಾ ಇದ್ದೇವೆ. ಒಂದು ತಿಂಗಳೊಳಗೇ ಅದರ ಎಲ್ಲ ಸಮಸ್ಯೆ ಪರಿಹಾರ ಮಾಡಿ ಇಲ್ಲಿ ಬಸವೇಶ್ವರ ಸ್ಟ್ಯಾಚ್ಯೂನ ಇಡೋಂಥ ದಿಕ್ಕಿನಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋ ವಿಶ್ವಾಸ ನನಗಿದೆ. ಇದು ಮೊದಲನೇದು. ಎರಡನೇದು ತುಂಬ ಸಂತೋಷ ಅಂದರೆ ಭೈರತಿ ಬಸವರಾಜ್ ಅವರು ನಗರಾಭಿವೃದ್ಧಿ ಸಚಿವರಾದ ನಂತರ ಶಿವಮೊಗ್ಗಕ್ಕೆ ಬಂದಾಗೆಲ್ಲೂ ಒಂದೊಂದು ವಿಶೇಷವಾದ ಕೊಡುಗೆ ಕೊಟ್ಟುಕೊಳ್ತಾ ಬಂದಿದ್ದಾರೆ. ಮೊದಲನೇ ಬಾರಿ ಬಂದಂಥ ಸಂದರ್ಭದಲ್ಲಿ 4 ಕೋಟಿಗೂ ಹೆಚ್ಚಿಗೆ ಹಣವನ್ನು ಶಿವಮೊಗ್ಗದಲ್ಲಿ ಯೋಗ ಭವನ ಕಟ್ಟೋದಕ್ಕೆ ಕೊಟ್ಟು ಈಗಾಗಲೇ ಅದರ ಕಾಮಗಾರಿ ಕೂಡ ಆರಂಭ ಆಗೋಗಿದೆ. ಎರಡನೇದು ಬಾರಿ ಬಂದಾಗ 15 ಪಾರ್ಕ್ಗಳನ್ನು ಮಾಡಬೇಕು ಅನ್ನೋದಕ್ಕೆ 2.5 ಕೋಟಿ ಅದು ಹಣವನ್ನು ಕೊಟ್ಟು ಅದನ್ನು ಕೂಡ ಕಾಮಗಾರಿಗಳು ಆಗ್ತಾಯಿದೆ. ಪರಿಸರವಾದಿಗಳು ಅದನ್ನು ಮಾಡ್ತಾಯಿದ್ದಾರೆ. ಇವತ್ತು ಬಂದಂಥ ಸಂದರ್ಭ ತುಂಬ ಸಂತೋಷ ಅಂತಂದರೆ ಅಪ್ಪರ್ ತುಂಗಾ ಆ ಚಾನಲ್ನ ಪಕ್ಕದಲ್ಲಿ ಸುಮಾರು ಎಷ್ಟು ಕಿಲೋಮೀಟ್ರು 12 ಕಿಲೋಮೀಟ್ರ್ ಎರಡೂ ಸೈಡಲ್ಲಿ ಅದನ್ನು ಗ್ರೀನರಿ ಮಾಡಬೇಕು ಅನ್ನೋದಕ್ಕೋಸ್ಕರ 12.5 ಕೋಟಿ ಅದಕ್ಕೆ ಹಣ ಬೇಕಾಗಿದೆ. ಇವತ್ತು ಮಾನ್ಯ ಜ್ಯೋತಿ ಪ್ರಕಾಶ್ ಅವರು ನಗರಾಭಿವೃದ್ಧಿ ಶಿವಮೊಗ್ಗ ಭದ್ರಾವತಿ ನಗರ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಸಂಬಂಧಪಟ್ಟ ಆಯುಕ್ತರು ಕರಿಬಿಮಣ್ಣ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಅದನ್ನು ಕಾಮಗಾರಿ ತಗೊಂಡು ಆದಷ್ಟು ಬೇಗ ಮಾಡಿ ಅಂತ ಹೇಳ್ತಾರೆ. ಮುಂದಿನ ಮೀಟಿಂಗಲ್ಲಿ ಇಟ್ಟು ಮಾಡ್ತಾರೆ. ಹೀಗೆ ಒಂದೊಂದು ಬಾರಿ ಬಂದಾಗ ಒಂದು ವಿಶೇಷ ಕಾಮಗಾರಿಗಳು ಮಾಡಿದ್ದಾರೆ. ಎರಡನೇದು ಕಳೆದ ಬಾರಿ ಬಂದಂಥ ಸಂದರ್ಭದಲ್ಲಿ ಭೈರತಿ ಬಸವರಾಜವರು ಹೇಳಿದರು, ರಾಜುಗೌಡರು ಕೂಡ ಬಂದೋಗಿದ್ದಾರೆ. ಇವತ್ತು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಶಿವಮೊಗ್ಗ ನಗರದ ಔಟ್ಸ್ಕರ್ಟ್ಸಲ್ಲಿ 90 ಕೋಟಿ ರೂಪಾಯಿ ಹಣವನ್ನು ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. 96 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಶಿವಮೊಗ್ಗ ನಗರದ. ಏನು ಹಿಂದೆ 123 ಕೋಟಿನಲ್ಲಿ ಮೊದಲನೇ ಕಾಮಗಾರಿ ಫಸ್ಟ್ ಫೇಸಲ್ಲಿ ಶುರು ಆಗಿ ಅದೊಂದು ರೂಪಕ್ಕೆ ಬಂದಿದೆ. ಈಗ ಎರಡನೇ ಫೇಸಲ್ಲಿ ಶಿವಮೊಗ್ಗ ನಗರದ ಔಟ್ಸ್ಕರ್ಟ್ಸ್ ಏನೇನಿದೆ ಅದಷ್ಟಕ್ಕೂ ಕೂಡ ಕುಡಿಯೋ ನೀರು ಅದನ್ನೆಲ್ಲ ಕೊಡಬೇಕು ಅಂತ ತೀರ್ಮಾನ ಮಾಡಿ ಮೊನ್ನೆ ಕ್ಯಾಬಿನೆಟ್ ಅಪ್ರೂವ್ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಟೆಂಡರ್ ಕೂಡ ಆಗ್ತದೆ. ಹೀಗೆ ಭೈರತಿ ಬಸವರಾಜ್ ಅವರು ನಗರಾಭಿವೃದ್ಧಿ ಸಚಿವರಾದ ನಂತರ ಶಿವಮೊಗ್ಗಕ್ಕೆ ಬಂದಾಗೆಲ್ಲೂ ಒಂದೊಂದು ವಿಶೇಷ ಕೊಡುಗೆ ಕೊಡ್ತಾರೆ. ಶಿವಮೊಗ್ಗದ ಜನರ ಪರವಾಗಿ ಕ್ಷೇತ್ರದ ಶಾಸಕರಾಗಿ ಅವರ ಅಭಿನಂದನೆ ಸಲ್ಲಿಸ್ತೇನೆ. ನಡ್ರಿ ಮುಂದಿನ ಹೋಗೋಣ.